ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಸ್ಟ್ಯಾಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮನೇಲಿ ನೋಡಿ. ಹೌದು, ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆದ್ಯ ಪಾತ್ರ ಮಾಡ್ತಿರುವಂಥ ನಟಿ ಅನ್ವಿತಾ ಸಾಗರ್ ಅವ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಹೌದು, ಏನಪ್ಪ ಇದು ಅಂತಂದರೆ ನಿಮಗೂ ಕೂಡ ತಮ್ಮನೇಲಿ ನೋಡಿ ಶಾಕ್ ಆಗಿರ್ಬೋದು. ಹೌದು ಕೂಡ, ನನಗೂ ಕೂಡ ಈ ವಿಷಯದ ಮೇಲೆ ಒಂದು ಶಾಕ್ ಆಗಿದೆ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ಜನಪ್ರಿಯ ಪಾತ್ರದ ಮೂಲಕ, ಅಂದರೆ ಗಟ್ಟಿಮೇಳ ಧಾರಾವಾಹಿ ಒಂದು ಜನಪ್ರಿಯ ಧಾರಾವಾಹಿ, ಆ ಮೂಲಕ ಮನೆ ಮಾತಾಗಿರುವಂಥ ಆದ್ಯ ಪಾತ್ರಧಾರಿ ಅನ್ವಿತಾ ಸಾಗರ್ ಅವರು ಮೂಲತಃ ಸಾಗರದಲ್ಲಿ ಹುಟ್ಟಿದ್ದು ಮತ್ತು ಇವರ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಸಾಗರದಲ್ಲಿ. ಬಟ್ ಇವರು ಇವರ ಪೋಷಕರ ಜೊತೆ ಮಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಇವರು ಕೆಲ ತುಳು ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವರ ಅಣ್ಣ ಅನೂಪ್ ಸಾಗರ್ ಕೂಡ ತುಳು ಚಿತ್ರರಂಗದ ನಟ. ಇವರು ಅದಲ್ಲದೆ ಇನ್ನೂ ಕೆಲವು ಧಾರಾವಾಹಿಗಳಲ್ಲಿ, ಬೇರೆ ವಾಹಿನಿಯ ಕೆಲ ಧಾರಾವಾಹಿಗಳಲ್ಲಿ ಮತ್ತು ಆ್ಯಡ್ಸು ಫೋಟೋಶೂಟ್ಸ್ಗಳಲ್ಲಿ ಇವರು ಅಭಿನಯಿಸ್ತಿರ್ತಾರೆ. ಬಟ್ ಇವರು ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಇವರ ಇದರಲ್ಲಿ ಅವ್ರು ಹಾಕೋ ಫೋಟೋಗಳು ಅವಾಗವಾಗ ಸೋಷಿಯಲ್ ಮೀಡಿಯಲ್ಲಿ ಚರ್ಚೆ ಆಗ್ತಿರುತ್ತೆ. ಮತ್ತು ಒಳ್ಳೊಳ್ಳೆ ರೀಲ್ಸ್ಗಳನ್ನ ಮಾಡ್ತಿರ್ತಾರೆ. ಆ ರೀಲ್ಸ್ಗಳು ಅಷ್ಟೇ ವೈರಲ್ ಆಗ್ತಿರುತ್ತೆ, ಟ್ರೋಲ್ ಆಗ್ತಿರುತ್ತೆ. ಹಲವು ಬಾರಿ, ಎಷ್ಟೋ ಬಾರಿ ಇವರು ಟ್ರೋಲ್ಗೂ ಕೂಡ ಒಳಗಾಗಿದ್ದಾರೆ. ಅಂದರೆ ಸೆಲೆಬ್ರಿಟಿಗಳಿಗೆ ಸೋಷಿಯಲ್ ಮೀಡಿಯಾದಿಂದ ಲಾಭ ನಷ್ಟ ಎರಡೂ ಇದೆ. ಇದು ಅಭಿಮಾನಿಗಳೊಂದಿಗೆ ಕನೆಕ್ಟ್ ಆಗಲು ಸಹಕಾರಿಯಾಗ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಕಮೆಂಟು ಅಥವಾ ಚುಚ್ಚು ಮಾತುಗಳನ್ನ ತಮ್ಮನ್ನು ಆಗದವ್ರಿಗಿಂತ ಕೇಳಬೇಕಾಗುತ್ತೆ, ಅದರಲ್ಲೂ ಹುಡುಗಿಯರಿಗೆ ಹೆಚ್ಚು. ಅದೇ ರೀತಿ ಇವ್ರಿಗೂ ಕೂಡ ಈ ಹಿಂದೆ ಫೋಟೋಶೂಟ್ನಲ್ಲಿ ತೊಟ್ಟ ಒಂದು ಡ್ರೆಸ್ ಬಗ್ಗೆ ಕೆಲವರು ಕಮೆಂಟ್ ಮಾಡ್ತಿದ್ರು, ಟ್ರೋಲ್ ಮಾಡ್ತಿದ್ರು. ಇದನ್ನು ತಲೆ ಕೆಡಿಸ್ಕೊಳ್ಳದ ಅನಿತಾ ಸಾಗರ್ ಅವರು ಈ ಹಿಂದೆ ಒಂದು ಸಂದರ್ಶನ ಒಂದಲ್ಲಿ, ನಾನು ಏನು ಫೋಟೋಶೂಟ್ ಮಾಡ್ತೀನೋ ಅದನ್ನು ನನ್ನ ಮನೆಯವ್ರಿಗೆ ನಾನು ತೋರಿಸೇ, ನಾನು ಫೋಟೋಶೂಟ್ ಮಾಡಿಸ್ತೀನಿ, ಆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಾಗ ಕೂಡ ನನ್ನ ಮನೆಗೆ ತೋರಿಸ್ಬಿಟ್ಟೆ ನಾನು ಪೋಸ್ಟ್ ಮಾಡ್ತೀನಿ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಗಳ ಅಕೌಂಟ್ಗಳಲ್ಲಿ ಅಥವಾ ಬೇರೆ ನಮ್ಮ ಥರದ ಹುಡುಗಿಯರು ಅಥವಾ ಇನ್ನೊಬ್ರಿಗೆ ಟ್ರೋಲ್ ಮಾಡುವಾಗ ಕೆಟ್ಟ ಕಮೆಂಟ್ನ ಬಳಸ್ತಾರಲ್ಲ, ಹಾಕ್ತಾರಲ್ಲ, ಆ ವ್ಯಕ್ತಿಗಳು ಆ ಕೆಟ್ಟ ಕಮೆಂಟ್ನ ಮಾಡ್ತಾರಲ್ಲ, ಆ ಕೆಟ್ಟ ಕಮೆಂಟ್ನ ಅವ್ರ ಮನೆಯವರಿಗೆ ತೋರಿಸ್ಬಿಟ್ಟು ಕಮೆಂಟ್ ಹಾಕ್ತಾರಾ, ರಿಪ್ಲೈ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಒಂದು ಖಡಕ್ ರಿಪ್ಲೈ ಕೊಡೋ ಮೂಲಕ ಅವರು ಇದ್ದಿದ್ರು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಅವ್ರ ಪಾಡಿ ಆಯಿತು. ಅವರ ಕೆಲವು ರೀಲ್ಸ್ಗಳು ತಮ್ಮ ತಮಾಷೆಗಿರೋದು ಈ ಥರದ್ದನ್ನೆಲ್ಲ ಪೋಸ್ಟ್ ಮಾಡ್ಕೊಂಡು ಬರ್ತಿದ್ರು. ಆವಾಗವಾಗ ಅವರ ಹಾಕೋ ಫೋಟೋಶೂಟ್ಗೆ ಎಲ್ಲೋ ಒಂದಷ್ಟು ಟ್ರೋಲ್ಗಳು ಈ ಥರ ಆಗ್ತಿತ್ತು. ಬಟ್ ಈಕೆ ವೇದಾಂತ ತಂಗಿ ಪಾತ್ರ ಮತ್ತು ಇದ್ರ ಪಾತ್ರದಲ್ಲಿ ತುಂಬ ಒಳ್ಳೆಯ ಜನಪ್ರಿಯತೆ, ತುಂಬ ಅಂದರೆ ಮಹಿಳಾಭಿಮಾನಿ ಬಳಗವನ್ನು, ಅಂದರೆ ಸೀರಿಯಲ್ ಏನು ಫ್ಯಾನ್ಸ್ ಅಂತ ಇದಾರಲ್ಲ, ಸೀರಿಯಲ್ ಆಡಿಯನ್ಸ್ ಅಂತ, ಅವ್ರಿಗೆ ಮನೆ ಮೆಚ್ಚು ಅಂತ ಹೇಳಿದ್ರೆ ಅತಿ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಅಂತ ಹೇಳಿದ್ರೆ ತರ್ಪಾಗಲ್ಲ. ಅನಿತಾ ಸಾಗರ್ ಅವರು ಅಷ್ಟು ಫೇಮ್ ಸಿಕ್ಕಿದಂತೂ ಗಟ್ಟಿಮೇಳ ಧಾರಾವಾಹಿಯಲ್ಲಿ. ಬಟ್ ಈ ವಿಷಯ ಅಂದರೆ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ಅವ್ರದ್ದೊಂದು ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ, ವೈರಲ್ ಆಗ್ತಿದೆ ಇದೆ ಅನ್ನೋ ವಿಷಯ ಕೇಳಿದಾಗ ನನಗೂ ಕೂಡ ಒಂದಷ್ಟು ಇಗ್ನೋರ್ ಮಾಡಿದೆ, ಏನೋ ಯಾವುದೋ ಫೇಕ್ ಇರ್ಬೋದು ಹೌದು ಇದು ಅಂತ. ಬಟ್ ಎಲ್ಲೋ ಒಂದು ಕಡೆ ಬರ್ತಾನೆ ಇತ್ತು ಈ ರೀಲ್ಸ್ಗಳಲ್ಲಿ, ಕಮೆಂಟ್ಗಳಲ್ಲಿ, ಟ್ರೋಲ್ ಪೇಜ್ಗಳಲ್ಲಿ ಕಾಲ ತುಂಬ ಕೆಟ್ಟೋಗಿದೆ, ನಿಮಗೂ ಬೇಕಾ ಫುಲ್ ವಿಡಿಯೋ ಇದೆ ಅಂತ. ಅಂದರೆ ಇವ್ರ ಫೋಟೋಗಳು ಹಾಕಿ ಯಾವುದೋ ಬೇರೆ ಒಂದು ವಿಡಿಯೋನ ಮರ್ಜ್ ಮಾಡಿ. ಓಕೆ, ನಾನೊಂದೆರಡು ಟೈಮ್ ಇಗ್ನೋರ್ ಮಾಡಿದೆ, ಇದೇ ರೀತಿ ನಾ ಬೇರೆಯವ್ರು ಕೂಡ ಅದೇ ಥರ ಇಗ್ನೋರ್ ಮಾಡಿದರೆ ಒಂದಷ್ಟು ಜನ ಇವ್ರ ಬಗ್ಗೆ ತಿಳ್ಕೊಂಡ್ರವರು, ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರೋರು, ಇವ್ರನ್ನ ಫ್ಯಾನ್ ಅಂತ ತಿಳ್ಕೊಂಡ್ರವ್ರು ಕೂಡ ಅವ್ರಿಗೆ ಒಂದು ಶಾಕ್ ಆಗಿ ಅದನ್ನು ಓಪನ್ ಮಾಡಿ ನೋಡಿದಾಗ ನಿಜವಾಗ್ಲೂ ಸ್ನೇಹಿತರೆ ಅದು ನಿಜವಾಗ್ಲೂ ಶಾಕೆ. ಯಾಕೆಂದರೆ ಈ ಥರದ್ದು ಒಂದು ಮೂರ್ನಾಲ್ಕು ಟ್ರೋಲ್ ಪೇಜ್ ನನಗಂತೂ ಸಿಕ್ಕಿದೆ, ಆ ಥರ ಟ್ರೋಲ್ ಪೇಜ್ಗಳಲ್ಲಿ ರೀಲ್ಸ್ ಇದ್ರ ಥರದಲ್ಲಿ ಸ್ಕ್ರೋಲ್ ಮಾಡುವಾಗ ಬರೋದು. ಅದನ್ನು ನನ್ನ ಸ್ನೇಹಿತರು ಕೂಡ ಅದನ್ನು ಕಳಿಸ್ಕೊಟ್ಟಿದ್ದು, ನೋಡು ಇದೇನು ಓಪನ್ ಆಗ್ತಿದೆಯಾ ಇಲ್ವಾ, ಇದು ನಿಜವಾಗ್ಲೂ ವಿಡಿಯೋ ಇದೆಯಾ ಇಲ್ವಾ ಅಂತ. ನಾವು ಒಳಗಡೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಜವಾಗ್ಲೂ ಅದು ಏನೂ ಇಲ್ಲ, ಯಾವುದೋ ಇವ್ರದ್ದೊಂದು ಫೋಟೋನ ಇಟ್ಕೊಂಡು ಅವ್ರದ್ದೊಂದು ಇದನ್ನು ಮಾಫ್ ಮಾಡಿಬಿಟ್ಟು ಇವರು ಬರೀ ಆ ಪೋಸ್ಟ್ ಹಾಕೋ ಮೂಲಕ ಒಂದು ವ್ಯೂಸು ಅಂದರೆ ಲೈಕ್ಸು ಮತ್ತು ಆ ಪೇಜ್ಗೆ ಫಾಲೋವರ್ಸ್ ತೊಗೊಳೋದಕ್ಕೆ ಇವರ ಹೆಸರನ್ನ ಮತ್ತು ಇವರ ಫೇಸ್ನ, ಇವರ ಫೇಸ್ ವ್ಯಾಲ್ಯೂನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ದಯವಿಟ್ಟು ಇದನ್ನು ಅವರ ಮನೆಯವ್ರಿಗೋ ಅವರ ಮನೆಯಲ್ಲಿರೋ ಅಕ್ಕ ತಂಗಿರು ಈ ಥರ ಮಾಡಿದ್ರೆ ಎಷ್ಟು ಸರಿ ಅಂತ ಹೇಳ್ಬೋದು. ನಿಜವಾಗ್ಲೂ ಒಬ್ಬಳು ಹೆಣ್ಣುಡುಗಿ ಅಥವಾ ಅವರೊಬ್ಬಳು ಆ್ಯಕ್ಟ್ರೆಸ್ಸು ಒಂದು ರೀತಿಯಲ್ಲಿ ಜನಗಳ ಮೆಚ್ಚುಗೆ ಅಂತ ಪಾತ್ರ ಮೆಚ್ಚುಗೆಗೆ ಪಾತ್ರ ಆಗಿರುವಂಥ ಇಂಥವರ ಹೆಸರುಗಳನ್ನ, ಇಂಥವರೇ ಅಂತಲ್ಲ, ಇವರು ಸೆಲೆಬ್ರಿಟಿ ಅನ್ನೋ ಕಾರಣ ಅಂತಲ್ಲ, ಅಥವಾ ಯಾರೇ ಆಗಿರಲಿ ಒಂದು ಅಶ್ಲೀಲ ವಿಡಿಯೋ ಇದೆ ಅಥವಾ ಮತ್ತೊಂದು ಇದೆ ಅನ್ನೋದನ್ನು ಸುಳ್ಳು ಮಾಹಿತಿಗಳನ್ನ ಕೊಟ್ಕೊಂಡು ಒಂದು ಪೇಜ್ನ ಬೂಸ್ಟಪ್ ಮಾಡ್ಕೊಳ್ಳೋಕ್ಕೆ, ಒಂದು ಪೇಜಲ್ಲಿರೋ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಒಂದು ಲೈಕ್ಸು ಕಮೆಂಟ್ಗೋಸ್ಕರ ದಯವಿಟ್ಟು ಈ ಥರ ಮಾಡಬಾರ್ದು ಅಂತ ಯಾವ ಟ್ರೋಲ್ ಪೇಜ್ಗಳು ಮಾಡ್ತಿದ್ದಾರೆ ಮಾಡಬೇಡಿ ಅಂತ ಕೇಳ್ಕೊತೀವಿ. ಯಾಕೆಂದರೆ ಈ ಥರದ್ದು ಯಾವುದೇ ವಿಡಿಯೋ ಇಲ್ಲ, ಯಾವುದೇ ಅಶ್ಲೀಲ ವಿಡಿಯೋ ಇದೆ, ಅದಿದ್ದರೆ ಇಷ್ಟೊತ್ತವರೆಗೂ ವೈರಲ್ ಆಗದೆ ಇರ್ತಿರಲಿಲ್ಲ. ಆ ಥರ ಯಾವುದೂ ಇಲ್ಲ, ಸುಮ್ಮನೆ ಅವ್ರದ್ದು ಫೋಟೋಗಳನ್ನ ಹಾಕ್ಕೊಂಡು ಈ ಥರದ್ದನ್ನ ಇದನ್ನ ಮಾಡಿಕೊಂಡು ದಾರಿ ತಪ್ಪಿಸ್ತಿದ್ದಾರೆ. ಇದು ಅನ್ವಿತಾ ಸಾಗರ್ ಒಬ್ರಿಗೆ ಅಲ್ಲ, ಈ ಥರ ಸುಮಾರು ಕೆಲವು ಸೆಲೆಬ್ರಿಟಿಗಳಿಗೆ ಈ ಥರ ಆಗ್ತಿದೆ. ಬಟ್ ಕೆಲವರು ಅದನ್ನು ರಿಯಾಕ್ಟ್ ಮಾಡ್ತಾರೆ ಆ ಕೂಡಲೇ, ಬಟ್ ಕೆಲವರು ರಿಯಾಕ್ಟ್ ಮಾಡಲ್ಲ. ಅನ್ವಿತಾ ಸಾಗರ್ ಅವ್ರಿಗೆ ಈ ವಿಷಯ ಗೊತ್ತೋ ಗೊತ್ತಿಲ್ಲವೋ ಗೊತ್ತಿಲ್ಲ, ಇದ್ರ ಬಗ್ಗೆ ಅವರು ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಇದು ತುಂಬ ದಿನದಿಂದ
ಚರ್ಚೆ ಆಗ್ತಿದೆ ಓಡ್ತಿದೆ, ಸುಮ್ಮನೆ ಯಾವುದೋ ಒಂದು ಟ್ರೋಲ್ ಪೇಜ್ಗಳಲ್ಲಿ ಅವ್ರದ್ದು ಬೇರೆ ಒಂದು ಮಾಫ್ ಇದನ್ನ ಇಟ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಥರದಕ್ಕೆ ನೀವು ಕೂಡ ಇದನ್ನು ನಂಬಬೇಡಿ, ಇದನ್ನು ಕ್ಲಿಕ್ ಮಾಡಿ ನೋಡಿ ಅದರಲ್ಲಿ ಇಲ್ಲದೇ ಇರೋದು, ಮತ್ತು ನೀವು ಸುಮ್ಮನೆ ಯಾವುದೋ ಟೈಮಲ್ಲಿ ನೋಡಿರ್ತೀರ ಅವು ಇರ್ಬೋದೇನೋ ಅಂತ ನೀವು ನೋಡೋಕ್ಕೆ ಇಷ್ಟ ಇಲ್ಲದೆ ಅವು ಇರ್ಬೋದೇನೋ ಅಂತ ನಂಬಲೂ ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕದಲ್ಲಿ ಆ ವಿಷಯನ ತಿಳಿಸೋಕ್ಕೆ ಈ ವಿಡಿಯೋನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯವಿಟ್ಟು ನೀವು ಕೂಡ ಈ ಥರದ್ದು ಯಾವುದೇ ರೀತಿ ಫೇಕ್ ಕಂಟೆಂಟ್ಗಳಿಗೆ ಕಿವಿ ಕೊಡದೇ ಇರಲಿ, ಮತ್ತು ನಂಬದೇ ಇರಲಿ ಅಂತ ಕೇಳ್ಕೊತಾ, ಮತ್ತು ಯಾರು ಮಾಡ್ತಾಯಿದ್ದಾರೆ ಅವರು ಮತ್ತೆ ಇದೇ ಥರ ವಿಡಿಯೋಗಳನ್ನ ದಯವಿಟ್ಟು ಮಾಡದೇ ಇರಿ. ನಿಮ್ಮನೇಲೂ ಒಂದು ಹೆಣ್ಮಕ್ಳು ಇರ್ತಾರೆ, ನಿಮ್ಮ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.